ಈರುಳ್ಳಿ ಇಲ್ಲದೆ ಯಾವ ಅಡುಗೆನೂ ಆಗಲ್ಲ. ಆದರೆ ಇನ್ಮುಂದೆ ಇದೇ ಈರುಳ್ಳಿ ನಿಮ್ಮ ಅಡುಗೆಗೆ ಸಿಗೋದು ಡೌಟ್. ಯಾಕಂದರೆ ಕೆಜಿಗೆ 30-40 ರೂಪಾಯಿ ಇದ್ದ ಈರುಳ್ಳಿ ಇದೀಗ ಸೆಂಚುರಿಯತ್ತ ನುಗ್ತಾ ಇದೆ. ಹಾಗಾಗಿಯೇ ಈರುಳ್ಳಿ ಕತ್ತರಿಸುವಾಗ ಮಾತ್ರವಲ್ಲ, ಈರುಳ್ಳಿ ಖರೀದಿಸುವಾಗಲೂ ಕಣ್ಣೀರು ಬರೋದು ಗ್ಯಾರಂಟಿ. ತಿಂಗಳ ಹಿಂದಷ್ಟೇ ತೀವ್ರ ಬೆಲೆ ಏರಿಕೆಯಿಂದ ಗ್ರಾಹಕರ ಹೊಟ್ಟೆಗೆ ಟೊಮೆಟೊ ಹುಳಿ ಹಿಂಡಿತ್ತು. ಇದೀಗ ಈರುಳ್ಳಿ ಕೂಡ ಮಾರ್ಕೆಟ್ ಬಾಸ್ ಆಗಿದ್ದು ದಿನೇ ದಿನೇ ಏರ್ತಿರೋ ಬೆಲೆಯಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ಈರುಳ್ಳಿ ಇಲ್ಲದೆ ಅದೇಗಪ್ಪ ಅಡುಗೆ ಮಾಡೋದು ಅಂತ ಚಿಂತೆ ಮಾಡ್ತಿದ್ದಾರೆ. ಈರುಳ್ಳಿ ಇಲ್ಲದೆ ಯಾವ ಅಡುಗೆನೂ ಆಗಲ್ಲ. ಪಲ್ಯ ಸಾಂಬಾರ್ ಮಾಡಲು ಈರುಳ್ಳಿ ಬೇಕು, ನಾನ್ ವೆಜ್ ಮಾಡಿದ್ರು ಈರುಳ್ಳಿ ಇರಬೇಕು. ಆದ್ರೀಗ ಈರುಳ್ಳಿ ರೇಟ್ ಗಗನಕ್ಕೇರ್ತಿರೋದು ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ. ಕೆಜಿಗೆ 30-40 ರೂಪಾಯಿಗೆ ಸಿಗ್ತಿದ್ದ ಈರುಳ್ಳಿ 100 ರೂಪಾಯಿ ಆಗುವ ಎಲ್ಲಾ ಲಕ್ಷಣಗಳು ದಟ್ಟವಾಗಿದೆ. ಇನ್ಮುಂದೆ ಈರುಳ್ಳಿ ಕತ್ತರಿಸುವಾಗ ಮಾತ್ರವಲ್ಲ, ಖರೀದಿ ಮಾಡುವಾಗಲೂ ಕಣ್ಣೀರು ಬರಲಿದೆ. ಮಡಿಕೇರಿಯಲ್ಲಿ ಈರುಳ್ಳಿ ಬೆಲೆ ದಿಢೀರನೆ ಏರಿಕೆಯಾಗಿದೆ. ಕೆಜಿಗೆ 30 ರೂಪಾಯಿ ಇದ್ದ ಈರುಳ್ಳಿ ಇದೀಗ 70 ರೂಪಾಯಿ ಗಡಿ ದಾಟಿದೆ. ಮುಂದಿನ ವಾರದ ಹೊತ್ತಿಗೆ ಈರುಳ್ಳಿ ಬೆಲೆ 100 ರೂಪಾಯಿಗೆ ತಲುಪುವ ಸಾಧ್ಯತೆ ಇದೆ. ಈರುಳ್ಳಿ ಕೊರತೆ ಉಂಟಾಗಿರೋದ್ರಿಂದ ದಿಢೀರನೆ ಈರುಳ್ಳಿ ಬೆಲೆ ಏರಿಕೆಯಾಗಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಿದೆ. ಸಮರ್ಪಕವಾಗಿ ಈರುಳ್ಳಿ ಪೂರೈಕೆಯಾಗದ ಕಾರಣ ಈರುಳ್ಳಿ ದರ ದುಪ್ಪಟ್ಟಾಗಿದೆ. ರಾಜ್ಯದಲ್ಲಿ ಅನಾವೃಷ್ಟಿಯಿಂದ ಬಹುತೇಕ ರೈತರು ಈರುಳ್ಳಿಯನ್ನು ಬೆಳೆದಿಲ್ಲ. ಹೀಗಾಗಿ ಈರುಳ್ಳಿ ಪೂರೈಕೆ ಕಡಿಮೆಯಾಗಿದೆ. ಇನ್ನೊಂದೆಡೆ ಹೊರ ರಾಜ್ಯದಿಂದಲೂ ಈರುಳ್ಳಿ ಪೂರೈಕೆ ವಿಳಂಬವಾಗಿದೆ. ಈರುಳ್ಳಿ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದು ಈರುಳ್ಳಿ ಇಲ್ಲದೆ ಅಡುಗೆ ಮಾಡೋದು ಹೇಗೆ ಅಂತ ಚಿಂತೆಯಲ್ಲಿದ್ದಾರೆ.